ಅವನಲ್ಲಿ ದುರ್ವಾಸರು ಕೊಟ್ಟಂತಹ ಕೆಲವು ಮಂತ್ರಗಳಿರ್ತದೆ, ಅದನ್ನ ಜಪ ಮಾಡಿಬಿಟ್ರೆ 7 ದಿವಸದಲ್ಲಿ ಸತ್ತವರೆಲ್ಲ ಬದುಕಿ ಬರ್ತಾರೆ ಅಂತ ಅದಕ್ಕೆ ಫಲ. ಮತ್ತೆ ಅವರು ಅವಧ್ಯರಾಗ್ತಾರೆ. ಇಂಥ ಮಂತ್ರ ಜಪ ಮಾಡ್ತಾ ಇದ್ದ, ಇದು ಗೊತ್ತಿತ್ತು ಪಾಂಡವರಿಗೆ. ಆದ್ರಿಂದ ದುರ್ಯೋಧನನ್ನ ಹುಡುಕಿ 7 ದಿವಸದ ಒಳಗೆ ಅವನನ್ನು ಸಂಹಾರ ಮಾಡಬೇಕು, ಇಲ್ದಿದ್ರೆ ಸತ್ತವರೆಲ್ಲ ಬದುಕ್ತಾರೆ ಅಂತ ಹುಡುಕ್ತಾ ಇರುವಾಗ ಕೆಲವರು ವ್ಯಾಧರು ಬೇಟೆಗಾರರು ಬಂದು ಇಂಥಲ್ಲಿ ದ್ವೈಪಾಯನ ಸರೋವರದಲ್ಲಿ ಮುಳುಗಿದ್ದಾನೆ ಅಂತ ಸುದ್ದಿ ತಿಳಿಸಿದ್ರು. ಇವರಲ್ಲಿಗೆ ಬರೋ ಹೊತ್ತಿಗೆ ಅವನು ಹೊರಗೆ ಬಂದಿದ್ದ. ಸರೋವರದಿಂದ ಮೇಲೆ ಬಂದು ಅಶ್ವತ್ಥಾಮರು ಮತ್ತು ಕೃಪಾ ಅವರಿಗೆ ಅವರ ಜೊತೆಗೆಲ್ಲ ಮಂತ್ರಾಲೋಚನೆ ಮಾಡ್ತಾ ಇರ್ತಾನೆ. ಮಂತ್ರಾಲೋಚನೆ ಮಾಡ್ತಾ ಇದ್ದದ್ದನ್ನ ನೋಡಿ ಇವರು ಹತ್ತಿರ ಹೋಗುವಾಗ ಅವರು ಓಡಿ ಹೋದ್ರು. ಅಶ್ವತ್ಥಾಮಾದಿಗಳು ಓಡಿದ ಮೇಲೆ ಇವನು ದುರ್ಯೋಧನ ಪುನಃ ನೀರಿನೊಳಗೆ ಬಚ್ಚಿಟ್ಟುಕೊಳ್ತಾನೆ. ಮುಂದೇನ್ ಮಾಡಬೇಕು ಅಂತ ಕೃಷ್ಣನ ಕೇಳಿದಾಗ ಕೃಷ್ಣ ಹೇಳಿದ, ಅವನನ್ನ ಕಠೋರವಾದ ಮಾತಿನಿಂದ ಬೈ, ಸಹನೆ ಇಲ್ದೇನೆ ಮೇಲೆ ಬರ್ತಾನೆ ಅಂತ ಹೇಳಿದಾಗ, ಎಲ್ಲಾ ಕ್ಷತ್ರಿಯರನ್ನ ಕೊಂದು ಕೊಲ್ಲಿಸಿ ಈಗ ನೀನೊಬ್ಬ ಅಡಕೊಂಡು ಬಚ್ಚಿಟ್ಟುಕೊಂಡು ಕುಳಿತುಕೊಳ್ತಿದ್ದಿ, ಇದು ನ್ಯಾಯನ ಇದು ಅಂತ ಬೈತಾನೆ ಧರ್ಮರಾಜ. ಎಲ್ಲರನ್ನೂ ಕೊಲ್ಲೋದು ಕೊಲ್ಲಿಸಿದಿ, ನೀನು ಹೋರಾಡಿ ಸಾಯಬೇಕಾಗಿತ್ತು ಎಲ್ಲರ ಜೊತೆಗೆ, ಈ ರೀತಿ ಉಳಿದವ್ರನ್ನ ಬಲಿ ಕೊಟ್ಟು ನೀನು ಅಡಕೊಂಡು ಕೂತಿದ್ದೀಯಲ್ಲ, ಎಂಥ ಹೇಡಿ ನೀನು ಅಂತ ಬೈದಾಗ ಇನ್ನೂ ಅನೇಕ ನಿಷ್ಠುರ ಮಾತುಗಳನ್ನು ಆಡಿದ. ಅಮರಷಿತೋಸೌ ಧೃತರಾಷ್ಟ್ರ ಪುತ್ರ ಶಸಂಸ್ತದಾ ದಂಡ ಹತೋ ಯಥಾಹಿ ಉವಾಚ ಸಾಕ್ಷ್ಯಾ ತಪಸೇ ವನಹಾಯ ಯಾಯಾಂ ಭವಾನ್ ಶಾಸತು ಸರ್ವ ಪೃಥ್ವೀಂ. ಆಗ ದುರ್ಯೋಧನ ಹೇಳ್ತಾನೆ, ನೀನು ನೀನೇ ರಾಜ್ಯ ಆಳು ಅಂತ ದುರ್ಯೋಧನ ಹೇಳ್ತಿದ್ದಾನೆ. ನೀನೇ ಆಳು, ನಾನು ತಪಸ್ಸಿಗೆ ಕಾಡಿಗೆ ಹೋಗಿ ತಪಸ್ಸು ಮಾಡ್ತೀನಿ, ನಾನು ನನಗೇನು ರಾಜ್ಯ ಬೇಕಾಗಿಲ್ಲ, ನಿಮಗೆ ಆಸೆ ಇರೋದು ಯುದ್ಧ ಮಾಡಿದ್ದೀರಿ, ಆಳ್ರಿ ಬೇಕಾದ್ರೆ ನೀವು, ನಾನು ಹೋಗ್ತೀನಿ ಕಾಡಿಗೆ ಹೋಗ್ತೀನಿ ಅಂತ ಆಗ ಸಿಟ್ಟಾಗಿ ಶಾಠ್ಯದಿಂದ ಈ ಮಾತಾಡ್ತಾನೆ. ಅವನಿಗೇನು ತಪಸ್ಸಿಗೆ ಹೋಗ್ಲಿಕ್ಕೆ ವೈರಾಗ್ಯ ಏನು ಬಂದಿದ್ದಿಲ್ಲ, ಶಾಠ್ಯದಿಂದ ಆಡಿದ ಮಾತು, ಒಬ್ಬಂಟಿಗನಾಗಿದ್ದೀನಿ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮಾತಾಡಿದ. ಆವಾಗ ಧರ್ಮರಾಜ ಹೇಳ್ತಾನೆ, ಓ ಇಡೀ ರಾಜ್ಯ ಕೊಟ್ಟು ತಪಸ್ಸಿಗೆ ಹೋಗ್ತೇನೆ ಅಂತನೋ ಮಾತಾಡ್ತಾ ಇದ್ದಿ, ಆವಾಗ ಕೃಷ್ಣ ಸಂಧಾನಕ್ಕೆ ಅಂತ ಬಂದಾಗ 5 ಗ್ರಾಮ ಕೊಡ್ರಿ ಸಾಕು ಅಂತ ಕೇಳಲಿಕ್ಕೆ ಬಂದಾಗ ಒಂದು ಸೂಜಿಯ ತುದಿಯಷ್ಟು ಕೂಡ 5 ಮಂದಿಗೆ ಸೇರಿ ಒಂದು ಸೂಜಿಯ ತುದಿಯಷ್ಟು ಕೂಡ ಕೊಡೋದಿಲ್ಲ ಅಂತ ಹೇಳಿದವನು ನೀನು. ಈಗ ಅದೇ ನೀನ್ ತಾನೇ ಈ ಮಾತಾಡ್ತಾ ಇರೋದು, ನೀವೇ ರಾಜ್ಯಭಾರ ಮಾಡ್ರಿ ತಪಸ್ಸಿಗೆ ಹೋಗ್ತೇನೆ ಅಂತ ಇದ್ದಿ, ಏನ್ ವಿರೋಧ ಇದು? ಆವಾಗ ಆ ರೀತಿ ಹೇಳಿದವನು ಈಗ ಇಡೀ ಭೂಮಂಡಲದ ರಾಜರನ್ನೆಲ್ಲ ನಾಶ ಮಾಡಿಸಿ ಭೀಷ್ಮ ದ್ರೋಣಾದಿಗಳನ್ನೆಲ್ಲ ಬಲಿ ಕೊಟ್ಟು ಈಗ ಭೂಮಿಯನ್ನು ಕೊಡ್ತೇನೆ, ನೀನೇ ರಾಜ್ಯ ಆಳು ಅಂತ ಹೇಳ್ತಾ ಇದ್ದಿ, ನಾವೇನ್ ದಾನ ತಗೊಳ್ಲಿಕ್ಕೆ ಬ್ರಾಹ್ಮಣರು ಅಂತ ಕೇಳ್ತಾನೆ ಧರ್ಮರಾಜ. ಏನ್ ದಾನ ಕೊಡ್ತಾ ಇದೀಯಾ ನೀನು? ದಾನ ಕೊಡ್ಲಿಕ್ಕೆ ಯೋಗ್ಯತೆ ಆದ್ರೂ ಇದೆಯಾ ನಿನಗೆ? ಈಗ ಭೂಮಿಗೆ ನಿನ್ನ ಅಧೀನದಲ್ಲಿ ಇದ್ರಲ್ಲ ನೀನು ಕೊಡ್ತೇನೆ, ನಾನು ತಪಸ್ಸಿಗೆ ಹೋಗ್ತೇನೆ ಅಂತ ಅನ್ಬೇಕು. ನಿನ್ನ ಅಧೀನದಲ್ಲಿ ಇದೆಯಾ ಈಗ ಭೂಮಿ? ಅಹತ್ವ ಪ್ರತಿಗೃಹೀಮ ಏಹಿ ಯುದ್ಧೇ ದಾತುಮಿಚ್ಛಸಿ ಸರ್ವಾಂತ್ವಂ ಪೃಥಿವೀಂ ನಾದ್ಯ ವಯಂ ಪುನಃ ಅಹತ್ವ ಪ್ರತಿಗೃಹೀಮ ಏಹಿ ಯುದ್ಧೇ ಸ್ಥಿರೋಭವ. ನಮಗೆ ಭೂಮಿ ಬೇಕು, ರಾಜ್ಯಭಾರ ಮಾಡಬೇಕು, ನಾವು ಧರ್ಮದಿಂದ ಪ್ರಜೆಗಳನ್ನು ಕಾಪಾಡಬೇಕು, ಕಾಪಾಡ್ತೀವಿ, ಆದ್ರೆ ನಿನ್ನನ್ನು ಕೊಲ್ಲದೆ ಕಾಪಾಡೋದಿಲ್ಲ ಅಂತಾನೆ ಧರ್ಮರಾಜ. ಅವನು ಎಷ್ಟು ಸೌಮ್ಯ ಅಂತ ತಿಳ್ಕೊಂಡಿದ್ದ ದುರ್ಯೋಧನ, ಈಗ ಅಷ್ಟೇ ಕ್ರೂರವಾಗಿ ಹೇಳ್ತಾ ಇದ್ದಾನೆ. ಕಠೋರವಾಗಿ ನೋಡಿದ ಧರ್ಮರಾಜ, ನಿನ್ನನ್ನು ಕೊಲ್ಲದೆ ನಾವು ದಾನ ತಗೊಳ್ಳಿಕ್ಕೆ ತಯಾರಿಲ್ಲ, ನಾವು ಕ್ಷತ್ರಿಯರು, ಯುದ್ಧ ಮಾಡಿ ನಿನ್ನನ್ನು ಕೊಂದೇ ನಾವು ಆ ರಾಜ್ಯವನ್ನ ಪರಿಪಾಲನೆ ಮಾಡತಕ್ಕಂಥವ್ರು, ಈಗ ಕೊಡ್ತೀನಿ ಅಂತ ಹೇಳ್ತಿದ್ದೀಯಲ್ಲ, ನಮಗೆ ನೀನ್ ಕೊಟ್ಟರು ನಮಗೆ ಈಗ ಬೇಡ, ನಿನ್ನನ್ನು ಕೊಲ್ಲೋದು ಬೇಕಾಗಿದೆ ಅಂತ. ನಕುರುಣಾಂ ಕುಲೇ ಜಾತಃ ತ್ವಂ ಯೋ ಭೀತೋ ಶಪೋ ವಿಷಃ. ಕುರು ವಂಶಕ್ಕೆ ನೀನೊಬ್ಬ ಕಳಂಕನಾಗಿ ಹುಟ್ಟಿದ್ದಿ, ಹೆದರಿ ನೀರಿನೊಳಗೆ ಅಡಕೊಂಡು ಕೂಡ್ತಾ ಇದೆಯಲ್ಲ, ಕುರು ವಂಶಕ್ಕೇನೆ ಅವಮಾನ ಇದು, ಇದು ಸರಿಯಲ್ಲ ಇದು ಅಂತ ಮತ್ತೊಂದಿಷ್ಟು ಇತ್ಯಾದಿ ರೂಕ್ಷವಚನಂ ಕಠೋರವಾದ ಮಾತಾಡಿದಾಗ ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ಜಲಸ್ತಂಭದಿಂದ ಮೇಲಕ್ಕೆದ್ದು ಬಂದು ಬಿಡ್ತಾನೆ. ಜಲಸ್ತಂಭಾತ್ ಸಮುತ್ವಸ್ಥೌ ಶ್ವಸನ್ ಆಸಿ ವಿಶೋ ಯಥಾ. ಒಂದು ಕೋಲಿನಿಂದ ಕೆಣಕಿದ್ರೆ ಹಾವಿನ ಮರಿ ಹೇಗೆ ಬುಸುಗುಟ್ಟುತ್ತದೆ ಆ ರೀತಿ ಬುಸುಗುಟ್ಟುಕೊಂಡು ಬಂದ್ರಂತೆ. ಮೇಲೆ ಬಂದು ಹೇಳ್ತಾ ಇದ್ದಾನೆ, ಈಗ ನನ್ನನ್ನು ಯುದ್ಧಕ್ಕೆ ಕರಿತೀಯ ಯುಧಿಷ್ಠಿರ, ಈಗ ನಾನು ಒಬ್ಬನೇ ಇದ್ದೀನಿ, ಒಬ್ಬನೇ ಇಲ್ಲ ತುಂಬಾ ಜನ ಇದ್ದಾಗಲೂ ಕರೆದಿದ್ದ, ಈಗಲೂ ಕರಿತಾ ಇದ್ದಾನೆ, ನಾನು ಈಗ ಒಬ್ಬನೇ ಇದ್ದೀನಿ. ಏಕಏವಾಹಂ ಅಕಿರೀಟ, ತಲೆ ಮೇಲೆ ಕಿರೀಟ ಇಲ್ಲ, ಮೈಯಲ್ಲಿ ಕವಚ ಇಲ್ಲ, ನೀವು ಬಹಳ ಜನ ಇದ್ದೀರಿ, ನಿಮಗೆ ಶಿರಸ್ತ್ರಾಣ ಇದೆ, ಶಿರಸ್ತ್ರಾಣ ಕಿರೀಟ ಇದೆ, ಕವಚ ತೊಟ್ಟಿದ್ದೀರಿ, ಈಗ ಬಂದು ನನ್ನ ಹತ್ರ ಕವಚ ಇಲ್ಲ, ಕಿರೀಟ ಇಲ್ಲ, ತಲೆ ಮೇಲೆ ಶಿರಸ್ತ್ರಾಣ ಇಲ್ಲ, ಒಬ್ಬಂಟಿಗನಾಗಿದ್ದೀನಿ, ಯುದ್ಧ ಕರಿತಿದ್ದೀಯಲ್ಲ, ಇದು ನ್ಯಾಯನ ಧರ್ಮನ ಅಂತ ಕೇಳ್ತಾನೆ ದುರ್ಯೋಧನ. ಇದು ಅಷ್ಟು ಜನ ಬಂದು ಕಿರೀಟ ಹಾಕೊಂಡು ಕವಚ ಹಾಕೊಂಡು ಬಂದು ಈ ರೀತಿ ಯುದ್ಧ ಕರೆಯೋದು ನ್ಯಾಯವಾ? ಆದರೂ ಪರವಾಗಿಲ್ಲ, ನೀವು ಕರೆಯೋದಾದ್ರೆ ಇದೇ ನ್ಯಾಯ ಅಂತ ಭಾವಿಸಿ
ಯುಧಿಷ್ಠಿರ, ನೀನು ಯುದ್ಧ ಕರೆಯೋದಾದ್ರೆ ನಾನು ಬರ್ತೀನಿ, ಬೇಕಾದ್ರೆ ಎಲ್ಲರೂ ಸೇರಿ ಯುದ್ಧ ಮಾಡೋದಾದ್ರೂ ತಯಾರು ನಾನು, ಒಬ್ಬರೇ ಬಂದು ಯಾರಾದರೂ ನಿಮ್ಮ ಪೈಕಿ ಒಬ್ಬರು ಬಂದು ಯುದ್ಧ ಮಾಡೋದಾದ್ರೆ ಅದಕ್ಕೂ ನಾನು ತಯಾರಿದ್ದೀನಿ, ನಾನೇನು ಹೆದರಿ ಮಾತಾಡ್ತಾ ಇಲ್ಲ, ನಿನಗೆ ಧರ್ಮಲೋಪ ಆಗ್ತದಲ್ಲ ಅಂತ ಹೇಳ್ತಿದ್ದೀನಿ ಅಂತ ಅನ್ಪ. ಯದ್ದೇವಮಪಿ ಮೇ ಯುದ್ಧಂ ಭವದ್ಧರ್ಮನ್ಯಸೇ ಸಮಂ ಸರ್ವೈರೇಕೇನವಾ ಯುದ್ಧಂ ಕರಿಷೇ ನಚ ಭೀರ್ಮಮ ಇತ್ಯುಕ್ತ ಆಹ ಧರ್ಮಾತ್ಮ. ಅದಕ್ಕೆ ಧರ್ಮರಾಜ ಹೇಳಿದನಂತೆ, ಹಾಗಾದ್ರೆ ನಾವು ಕೂಡ ಅನ್ಯಾಯ ಮಾಡ್ಲಿಕ್ಕೇನು ಬಂದಿದ್ದಿಲ್ಲ, ನಿನಗೆ ಕವಚ ಕೊಡ್ಲಿಕ್ಕೆ ಬಂದಿದ್ದೀವಿ, ಕವಚ ತಂದಿದ್ದೀವಿ, ಕಿರೀಟ ತಂದಿದ್ದೀವಿ, ಆಯುಧ ತಂದಿದ್ದೀವಿ, ಮತ್ತು ನಾವು ಇಷ್ಟು ಜನರೇನೋ ಬರೋದಿಲ್ಲ, ಒಬ್ಬರ ಹತ್ರನೇ ಯುದ್ಧ ಮಾಡು ನೀನು, ಅದು ಕವಚ ಕೊಡ್ತೀವಿ ನಾವೇ ನಿನ್ನ ಕವಚ ಕೊಡ್ತೇವೆ ಅಂತಾರೆ. ಕವಚ ಕೊಡ್ತೀವಿ, ಕಿರೀಟವನ್ನು ಕೊಡ್ತೀವಿ. ಇತ್ಯುಕ್ತಾಹ ಧರ್ಮಾತ್ಮ ವರ್ಮಾದ್ಯಂಚ ದದಾಮಿತೆ, ಒಟ್ಟು ನಿನ್ನ ಕವಚ ಕಿರೀಟ ಬೇಕಾನೆ ನಾನು ಕೊಡ್ತೇನೆ. ಪೃಣೀಶ್ವ ಪ್ರತಿಯೋದ್ಧಾರಂ ಪಂಚಾನಾಂ ಎಂ ತ್ವಮಿಚ್ಛಸಿ. ಇಷ್ಟು ಜನ ಒಬ್ಬನ ಜೊತೆ ಯುದ್ಧ ಮಾಡೋದು ಅನ್ಯಾಯ ಅಂದಿ, ನಾವಿಷ್ಟು ಜನ ಸುಮ್ಮನೆ ಬಂದಿದ್ದೀವಿ, ಒಬ್ಬರನ್ನ ಯಾರನ್ನಾದ್ರೂ ಆರಿಸ್ಕೋ, ಮೊದಲೇ ಭೀಮನ್ ಕಳಿಸಿದ್ರೆ ಅದಕ್ಕೂ ಅನ್ನೋ ಬೇಕಿದ್ದೀನಿ ನೀನು, ನೋಡಿದ ಭೀಮನ್ ಕಳಿಸಿದ್ರು ಅಂತ, ಸಹದೇವನ್ ಕಳಿಸಿದ್ರು ಸಹದೇವನ್ ಕಳಿಸಿದ್ರು ಅಂತಿದ್ದಿ. ಅದಕ್ಕೋಸ್ಕರ ನಾವು 5 ಜನ ಬಂದಿದ್ದೀವಿ, 5 ಜನ ಒಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಬಂದದ್ದಲ್ಲ, ಯಾರನ್ನಾದ್ರೂ ನೀನು ಒಬ್ಬರನ್ನ ಆರಿಸ್ಕೋ ಅಂತ ಹೇಳಲಿಕ್ಕೆ ಬಂದಿದ್ದೇವೆ ಅಷ್ಟೇನೆ, ನೀ ಯಾರನ್ನ ಬೇಕಾದ್ರೆ ಆರಿಸ್ಕೊಂದ. ಹತ್ವೈಕಂತಂ, ಒಬ್ಬನನ್ನ ನೀನು ಕೊಂದ್ರು ಸಾಕು, ನಮ್ಮ 5 ಜನರ ಪೈಕಿ ಯಾರನ್ನಾದ್ರೂ ಒಬ್ಬರನ್ನು ಕೊಲ್ಲು, ಇಡೀ ಭೂಮಂಡಲ ನಿನಗೆ ಬಿಟ್ಟುಕೊಡ್ತೇವೆ, ನೀನೇ ರಾಜ್ಯಭಾರ ಮಾಡು. ಇಲ್ಲ ನಿನ್ನ ಯಾರಾದ್ರೂ ಕೊಂದ್ರು ಅಂತಾದ್ರೆ, ನಮ್ಮ ಪೈಕಿ ಯಾರಾದ್ರೂ ನಿನ್ನನ್ನು ಕೊಂದಾಗ ನಾವೆಲ್ಲ ಸೇರಿ ನಿನ್ನ ಹಂಗೆ ಮಾಡೋದಿಲ್ಲ, ನಾವೆಲ್ಲರೂ ಹಂಚಿಕೊಂಡು ಭೂಮಿಯನ್ನ ಆಳ್ತೇವೆ, ನೀನು ಕೊಂದ್ರೆ ಪೂರ್ತಿ ನಿನಗೆ ಬಿಟ್ಕೊಡ್ತೇವೆ, ನೋಡು ಯಾರನ್ನಾದ್ರೂ ಒಬ್ಬರನ್ನ ಆರಿಸ್ಕೋ ಅಂತ. ಹತ್ವೈಕಂ ತ್ವಂ ಭುಂಕ್ಷ ರಾಜ್ಯಂ ಅನ್ನೇ ಯಾಮ ವಯಂ ವನಂ ಹತೈವಾ ತ್ವಯಿ ತೇನೈವ ಭುಂಜೀಮಶ್ಚ ಅಖಿಲಾಂಭುವಂ. ಇದೇ ಧರ್ಮರಾಜ ಆವಾಗ ಕುಂತಿ ಭೀಮನನ್ನ ಏಕಚಕ್ರ ನಗರದಲ್ಲಿ ರಾಕ್ಷಸನನ್ನ ಬಕಾಸುರನನ್ನ ಸಂಹಾರ ಮಾಡಲಿಕ್ಕೆ ಅಂತ ಕಳಿಸಿದಾಗ, ಕಳಿಸ್ತೇನೆ ಅಂತ ಅಂದಾಗ ಎಷ್ಟು ಹೆದರಿಬಿಟ್ಟಿದ್ದ ಧರ್ಮರಾಜ. ಭೀಮನನ್ನು ಕೊಟ್ಟು ಆದಿತ್ಯ ನೀನು ಕಳಿಸಿ ಅವನನ್ನು ಆಹುತಿ ಕೊಟ್ಟುಬಿಟ್ರೆ ನಮಗತಿ ಏನು ಅಂತ ಏನೇನೋ ಯೋಚನೆ ಮಾಡಿದ್ದ. ಈಗ ಹೇಳ್ತಾನೆ, 5 ಜನರಲ್ಲಿ ಯಾರನ್ನ ಬೇಕಾದ್ರೂ ಆರಿಸ್ಕೋ ನೀನು, ಯಾರನ್ನ ಬೇಕಾದ್ರೂ ಯುದ್ಧ ಕರಿ. ಎಷ್ಟು ಧೈರ್ಯ ಬಂದಿದೆ ಧರ್ಮರಾಜನಿಗೆ. ಆದತ್ಸ ಆಯುಧಂ ಏನ ಜಯತು ಮಿಚ್ಚಿಸಿ ಶಾತ್ರವಾನ್, ಆಯುಧವೂ ಅಷ್ಟೇನೆ ನೀನ್ ಆರಿಸಿದ್ದೆ, ನಿನಗೆ ಗದೆ ಬೇಕಾದ್ರೆ ಗದೆ, ಬಿಲ್ಲು ಬಾಣ ಬೇಕಾದ್ರೆ ಬಿಲ್ಲು ಬಾಣ, ಖಡ್ಗ ಬೇಕಾದ್ರೆ ಹಿಡ್ಕೋ, ಯಾವ ಆಯುಧ ಅಂತೀಯೋ ಆ ಆಯುಧ ತಗೊಂಡು ಯುದ್ಧ ಮಾಡು, ಯಾರ ಜೊತೆಗೆ ಬೇಕಾದ್ರೂ ಮಾಡು. ಇತ್ತುಕ್ತವೂ ತೇನ ಹಿ ದುರ್ಬಲೈರಹಂ. ಇಷ್ಟಾದ್ರೂ ಇಷ್ಟು ಹೇಳಿದಾಗ ಒಳಗೊಳಗೆ ಅವನಿಗೆ ಹೆದರಿಕೆ ಇದ್ದೇ ಇದೆ ದುರ್ಯೋಧನನಿಗೆ, ಇಲ್ಲದಿದ್ರೆ ನೀರಿನಲ್ಲಿ ಯಾಕೆ ಅಡ್ಕೋತಿದ್ದ, ಬಹಳ ಹೆದರಿದ್ದ. ಆದ್ರೂ ಹೇಳ್ತಾನೆ, ದುರ್ಬಲರ ಜೊತೆಗೆ ನಾನು ಯುದ್ಧ ಮಾಡತಕ್ಕವನಲ್ಲ, ನನ್ನ ದೃಷ್ಟಿಯಲ್ಲಿ ಭೀಮನನ್ನು ಬಿಟ್ಟರೆ ನೀವೆಲ್ಲ ದುರ್ಬಲರೇ ಎಂದ. ನೀವೆಲ್ಲರೂ ದುರ್ಬಲರೇ ಭೀಮನನ್ನು ಬಿಟ್ಟರೆ, ಅದು ಅವತ್ತು ಮೊದಲೇ ಹೇಳಿದ್ದ. ಭೀಮಶ್ಚ ಬಲಭದ್ರಶ್ಚ ಮದ್ರ ರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಮ್ ಅಂತ ಇಡೀ ಭೂಮಂಡಲದಲ್ಲಿರೋದು 4 ಮಂದಿ ವೀರರು ಅಂದಿದ್ದ. ಭೀಮ, ಬಲರಾಮ, ಶಲ್ಯರಾಜ, ಕೀಚಕ ಅಂತ. ಕೀಚಕ ಸತ್ತಿದ್ದಾನೆ, ಶಲ್ಯರಾಜ ಸತ್ತಿದ್ದಾನೆ, ಬಲರಾಮ ತೀರ್ಥಯಾತ್ರೆಗೆ ಹೋಗಿದ್ದಾನೆ, ಅಲ್ಲೆಲ್ಲೋ ತಪಸ್ ಮಾಡ್ತಾ ಕೂತಿದ್ದಾನೆ. ಯಾಕೆಂದ್ರೆ ಕೃಷ್ಣನ್ ಪಾಂಡವರ ಕಡೆ ಸೇರ್ಲಿಕ್ಕೆ ಮನಸ್ಸಿಲ್ಲ, ಕೌರವರ ಕಡೆ ಸೇರ್ಲಿಕ್ಕೆ ಕೃಷ್ಣನ ಹೆದರಿಕೆ, ಪಾಂಡವರ ಕಡೆ ಸೇರ್ಲಿಕ್ಕೆ ಮನಸ್ಸಿಲ್ಲ, ದುರ್ಯೋಧನ ಏನನ್ಕೋತಾನೋ ಏನೋ ಅಂತ. ಹಾಗಾದ್ರೆ ದುರ್ಯೋಧನ ಕಡೆ ಸೇರಿಬಿಡೋಣ ಅಂತಂದ್ರೆ ಕೃಷ್ಣನ್ ಭಯ, ಹಿಂಗಾಗಿ ಇಬ್ರು ಬೇಡ ಅಂತ ತಪಸ್ಸಿಗೆ ಹೋಗಿ ಕೂತಿದ್ನಂತವ್. ಈಗಿರೋದು ಭೀಮ ಒಬ್ಬ, ಆದ್ರಿಂದ ಯುದ್ಧ ಮಾಡಿದ್ರೆ ಭೀಮನ ಜೊತೆಗೆ ಮಾಡಬೇಕು, ಇನ್ಯಾರ ಜೊತೆಗೂ ಮಾಡಬಾರ್ದು, ನೀವೆಲ್ಲ ದುರ್ಬಲರು ಅಂತ ಹೇಳಿ. ಭೀಮೇನ ಯೋತ್ಸೆ ಗದಯಾ ಸದಾಹಿಮೇ ಪ್ರಿಯಾ ಗದಾ ನಾನ್ಯದಥಾ ಯುಧಂ ಸ್ಪೃಶೇ. ಭೀಮನ್ ಜೊತೆಗೆ ಯುದ್ಧ ಮಾಡ್ತೀನಿ, ಮತ್ತೆ ನನಗೆ ಗದೆ ಅಂದ್ರೆ ಬಹಳ ಪ್ರೀತಿ, ನನಗೆ ಗದೆ ಮೇಲೆ ಬಹಳ ಪ್ರೀತಿ, ಇನ್ಯಾವ ಆಯುಧವನ್ನು ನಾನು ಮುಟ್ಟೋದಿಲ್ಲ, ಗದಾ ಯುದ್ಧಕ್ಕೆ ತಯಾರು ಅಂದ. ಸರಿ, ಅಷ್ಟು ಹೇಳಿದ ಕೂಡಲೇ ಭೀಮನಿಗೆ ಬಹಳ ಉತ್ಸಾಹ ಬಂತು, ತನ್ನನ್ನೇ ಸೆಲೆಕ್ಟ್ ಮಾಡಿದ್ನಲ್ಲ ಅಂತ. ಶ್ರುತ್ವಾಸ್ಯ ವಾಕ್ಯಂ ರಭಸೋ ವೃಕೋದರೋ, ಭಾರಿ ರಭಸದಿಂದ ವೀರನಾಗಿರ್ತಕ್ಕಂಥ ವೃಕೋದರ ಒಂದು ಗದೆ ತಗೊಂಡಂತೆ. ದುರ್ಯೋಧನನ ಗದೆಗಿಂತಲೂ ಕೂಡ 1.5 ಪಟ್ಟು ಹೆಚ್ಚು ತೂಕದ ಗದೆ ಅಂಥ ಭಾರದ ಗದೆಯನ್ನ ಇವನು ಹಿಡ್ಕೊಂಡ. ಹಿಡ್ಕೊಂಡು ಸಮುತ್ಥಿತೋ ಯುದ್ಧ ಮನಃ ಸಮುನ್ನದನ್, ಯುದ್ಧಕ್ಕೆ ಹೊರಟು ಬಿಟ್ಟ. ಆಗ ಕೃಷ್ಣ ಧರ್ಮರಾಜನ ಹತ್ರ ಹೇಳ್ತಾನಂತೆ, ಎಂಥ ಕೆಲಸ ಮಾಡಿದ್ಯೋ ಯುಧಿಷ್ಠಿರ, ಯಾರನ್ನ ಬೇಕಾದ್ರೆ ಆರಿಸ್ಕೊಂತಂದುಬಿಟ್ಟಿ, ಆ ದುರ್ಯೋಧನ ನೋಡಿದ್ರೆ ಭೀಮನ್ನೇ ಆರಿಸ್ಕೊಂಡ್ಬಿಟ್ಟ, ಈ ಭೀಮ ಗದಾ ಯುದ್ಧ ಮಾಡಬೇಕು, ತೊಡೆಗೆ ಪ್ರಹಾರ ಮಾಡೋ ಹಾಗಿಲ್ಲ, ತೊಡೆಗೆ ಪ್ರಹಾರ ಮಾಡೋ ಹಾಗಿಲ್ಲ, ಏನಾದ್ರೂ ಒಂದು ಉಪಾಯ ಮಾಡಿ ಕೊಲ್ಲಬೇಕಾಗ್ತದೆ ಅವನನ್ನ, ಏನಾದ್ರೂ ಆಪದ್ಧರ್ಮ ಅಂತ ಅವಲಂಬಿಸಬೇಕಾಗ್ತದೆ, ಇಲ್ದಿದ್ರೆ ದುರ್ಯೋಧನನ್ನು ಸಾಯಿಸೋದು ಬಹಳ ಕಷ್ಟ ಅಂತ ಲೋಕದೃಷ್ಟಿಯಿಂದ ಈ ಮಾತಾಡಿದ್ನಂತೆ. ಯಾಕೆಂದ್ರೆ ಮುಂದೆ ಗದಾ ಯುದ್ಧಕ್ಕೆ ಅದರ ನಿಯಮಕ್ಕೆ ವಿಪರೀತವಾಗಿ ಗದಾ ಯುದ್ಧ ನಿಯಮವನ್ನು ಮೀರಿ ಭೀಮ ವರ್ತಿಸಿದ ಅಂತ ಜನರು ಆಡ್ಕೊಳ್ಬಾರ್ದು.
ಆ ದೃಷ್ಟಿಯಿಂದ ಮೊದಲೇ ಕೃಷ್ಣ ಈ ಮಾತಂತಿದ್ದಾನಂತೆ, ಧರ್ಮರಾಜ ಎಂಥ ಕೆಲಸ ಮಾಡಿದಿ, ಈಗ ಭೀಮ ಯುದ್ಧ ಮಾಡಬೇಕಾದ್ರೆ ಏನಾದರೂ ಒಂದು ಸ್ವಲ್ಪ ಉಪಾಯ ಮಾಡಿ, ಅಂದ್ರೆ ಏನಾದರೂ ಒಂದು ಅಧರ್ಮ ಮಾಡಿಯೇ ಅವನನ್ನು ಕೊಲ್ಲಬೇಕಾಗ್ತದೆ, ಇಲ್ಲದಿದ್ರೆ ಕೊಲ್ಲಕ್ಕೆ ಆಗೋದಿಲ್ಲ, ಆದರೂ ಆಪದ್ಧರ್ಮ ಅಂತ ಮಾಡಬೇಕಷ್ಟೇ, ಬೇರೆ ಉಪಾಯ ಇಲ್ಲ ಹಿಂಗೆಲ್ಲ ಅನ್ನಂತ. ಈ ಮಾತು ಮೊದಲೇ ಅಂದ ಯಾಕೆ ಅಂತಂದ್ರೆ, ಇವನೇನಾದ್ರೂ ನಿಯಮ ಮೀರಿದ್ದಾನೆ ಅಂತ ಜನರಿಗೆ ಅನಿಸಿದರೆ, ಭೀಮ ಯಾವ ನಿಯಮನೂ ಮೀರಿಲ್ಲ, ಮೀರಿದ್ದಾನೆ ಅಂತ ಅನಿಸಿದರೆ ಆಪದ್ಧರ್ಮ ಮೀರಿದ ಅಂತ ಜನ ಸಮಾಧಾನ ಮಾಡಿಕೊಳ್ಳಿ, ಅಜ್ಞಾನಿಗಳು ಸಮಾಧಾನ ಮಾಡಿಕೊಳ್ಳಿ ಅನ್ನೋ ದೃಷ್ಟಿಯಿಂದ ಈ ಮಾತಾಡಿದಂತೆ ಮೊದಲೇ. ಆಪದ್ಧರ್ಮ ಅಂತ ಸ್ವಲ್ಪ ಅಧರ್ಮ ಮಾಡಬೇಕಾಗ್ತದೆ, ಬೇರೆ ಮಾರ್ಗ ಇಲ್ಲ ಅಂತ ಅಂದ, ಜನರಿಗೆ ಗೊತ್ತಾಗಲಿ ಅಂತ, ಆಪದ್ಧರ್ಮ ಮಾಡಿದ್ದಾನೆ ಭೀಮ ಅಂತ ಗೊತ್ತಾಗಲಿ ಅಂತ. ನಿಜವಾಗಿಯೂ ಆಪದ್ಧರ್ಮ ಅಲ್ಲ, ಅಜ್ಞ ದೃಷ್ಟಿಯಿಂದ ಅದು. ಇಷ್ಟು ಹೇಳಿ ಆಗ್ಲಿ ಯುದ್ಧ ಮಾಡಲಿ ಇನ್ನೇನು ಅಂತಂದಾಗ, ಭೀಮ ಮತ್ತು ದುರ್ಯೋಧನರು ಗದಾ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬಹಳ ವಿಚಿತ್ರ, ಅವನು ಇವನು ದುರ್ಯೋಧನನು ಕೂಡ ಅದರಲ್ಲಿ ಬಹಳ ನಿಪುಣನೇ ಆಗಿದ್ದ, ಆದ್ರೆ ಭೀಮನ ಎದುರುಗಡೆ ಏನೂ ಅಲ್ಲ ಅಂತ ಇಟ್ಕೊಳ್ಳೋಣ. ಯುದ್ಧ ಪ್ರಾರಂಭ ಆಗುವಾಗಲೇ ಭೀಮಸೇನ ಗದೆ ತೋರಿಸಿ ಹೇಳಿದನಂತೆ, ಊರು ತವಾಹಂ ಹಿ ಯಥಾ ಪ್ರತಿಜ್ಞಂ ಭೇತ್ಸ್ಯಾಮಿ ನೈವಾತ್ರ ವಿಚಾರಣೀಯಂ. ಯಾರು ಏನು ಅನುಮಾನ ಪಡಬೇಕಾಗಿಲ್ಲ, ನೀನು ಅನುಮಾನ ಪಡಬೇಕಾಗಿಲ್ಲ, ನಾನು ನಿನ್ನ ತೊಡೆನೇ ಮುರಿಯೋದು ಅಂದಂತೆ. ಗದಾ ಯುದ್ಧದಲ್ಲಿ ತೊಡೆಗೆ ಹೊಡಿಬಾರದು ಅಂತ ನಿಯಮ, ಮೊದಲೇ ಹೇಳಿದಂತೆ ಭೀಮ, ನಿನ್ನ ತೊಡೆನೇ ನಾನು ಮುರಿತೀನಿಂದ, ಹೊಡಿತೀನಿ ಅಂತ ಹೇಳಿಲ್ಲ, ನಿನ್ನ ತೊಡೆನೇ ಮುರಿತೀನಿಂದ, ಎರಡೂ ತೊಡೆಗಳನ್ನು ಮುರಿತೀನಿಂದ. ಯಾಕೆಂದ್ರೆ ಎರಡು ಪ್ರತಿಜ್ಞೆ ಮಾಡಿದ್ದ, ಒಂದು ತೊಡೆಯನ್ನ ದ್ರೌಪದಿ ದೇವಿಗೆ ತೋರಿಸಿದ್ದಂತೆ, ಇಲ್ಲಿ ಬಂದು ಕೂಡು ಅಂತ ತೋರಿಸಿದ್ದಕ್ಕೆ ಒಂದ್ಸಲ ಪ್ರತಿಜ್ಞೆ ಮಾಡಿದ್ದ, ಈ ತೊಡೆ ಮುರಿತೀನಿ ಅಂತ. ಇನ್ನೊಮ್ಮೆ ಮೈತ್ರಿ ಋಷಿಗಳು ಇವನಿಗೆ ಬುದ್ಧಿವಾದ ಹೇಳಲಿಕ್ಕೆ ಬಂದಾಗ ಅವರ ಎದುರುಗಡೆ ಅವಿನಯದಿಂದ ತೊಡೆ ಬಡ್ಕೋತಾ ಕೂತಿದ್ನಂತೆ, ತೊಡೆಯನ್ನು ಆಸ್ಪಾದನೆ ಮಾಡ್ತಾ ಇದ್ನಂತೆ. ಆಗ ಈ ತೊಡೆ ಮುರಿಲಿಕ್ಕೆ ಒಂದು ದೊಡ್ಡ ಯುದ್ಧ ಆಗಲಿಕ್ಕಿದೆ ಅಂತ ಅವರು ಶಾಪ ಕೊಟ್ಟಿದ್ರು ಮೈತ್ರಿಯರು. ಆಮೇಲೆ ಭೀಮ ವನವಾಸಕ್ಕೆ ಹೋಗುವಾಗ ಇವನನ್ನು ಹಿಂದ್ಗಡೆಯಿಂದ ಅಣಗಿಸ್ತಾ ಇದ್ನಂತೆ ದುರ್ಯೋಧನ. ಅರ್ಧ ನಿಷ್ಕ್ರಾಂತ ದೇಹ, ಇವನು ಅರ್ಧ ಹೊರಗೆ ಬಂದಾಗ ಅಕಸ್ಮಾತ್ ಹಿಂತಿರುಗಿದ ಭೀಮ, ಇವನು ಅಣಗಿಸ್ತಾ ಇದ್ದ. ಆಗ ಹೇಳಿದ್ನಂತೆ, ಇನ್ನೊಂದು ತೊಡೆನೂ ಮುರಿತೀನಿ ಅಂತ ಹೇಳಿದ್ನಂತೆ, ಅಣಗಿಸಿದ್ದಕ್ಕೆ ನಿಂದ ಇನ್ನೊಂದು ತೊಡೆನೂ ಕೂಡ ಮುರಿತೀನಿ ಅಂತ ಪ್ರತಿಜ್ಞೆ ಮಾಡಿ ಹೋಗಿದ್ದ. ಆ ಎರಡು ಪ್ರತಿಜ್ಞಾ ಪ್ರಕಾರ ಈಗ ಹೇಳ್ತಾ ಇದ್ದಾನೆ, ಸುಮ್ಮನೆ ವ್ಯರ್ಥ ಪ್ರತಿಜ್ಞೆ ಅಂತ ತಿಳ್ಕೋಬೇಡ, ಊರೂ ತವಾಹಂ ಹಿ ಯಥಾ ಪ್ರತಿಜ್ಞಂ ಭೇತ್ಸ್ಯಾಮಿ ನೈವಾತ್ರ ವಿಚಾರಣೀಯಂ, ಏನು ಅನುಮಾನ ಪಡೋದು ಬೇಕಾಗಿಲ್ಲ, ಎರಡೂ ತೊಡೆಯನ್ನು ಮುರಿತೇನೆ ಅಂತ ಹೇಳಿ, ಇಬ್ರು ಕೂಡ ನಾನಾ ವಿಧವಾದ ಮಂಡಲಗಳು ಅಂತಾರಂತೆ, ಗದಾ ಯುದ್ಧ ಮಾಡುವಾಗ ಮಂಡಲಾಕಾರವಾಗಿ ತಿರುಗುವುದು, ನಾನಾ ವಿಧವಾದ ಕೌಶಲವನ್ನ ಅವನು ಪ್ರದರ್ಶನ ಮಾಡಿದ. ಭೀಮ ಇನ್ನೂ ಹೆಚ್ಚಾಗಿ ಮಾಡಿದ, ಬೇಕಾದಷ್ಟು ಬಲ ಇತ್ತು. ತೌ ಶಿಕ್ಷಾ ಬಲ ಸಂಯುಕ್ತೌ ಮಂಡಲಾನಿ ವಿಚೇರತು ತಥೋ ಭೀಮಂ ವಂಚಯಿತುಂ ಧಾರ್ತರಾಷ್ಟ್ರ ಶಿರಃ ಕ್ಷಿತೌ. ಹೀಗೆ ಎಷ್ಟು ಮಾಡಿದ್ರು ಭೀಮ ಸೋಲೋ ಸೋಲ್ಲೇ ಇಲ್ಲ, ಇನ್ನು ವಧೆ ಮಾಡ್ತಾನೆ ಅಂತ ಆದಾಗ ಅವನಿಗೆ ಅನುಮಾನ ಬಂತು, ಪ್ರಾಣ ಸಂಕಟ ಬಂದುಬಿಡ್ತು ದುರ್ಯೋಧನನಿಗೆ. ಅವನೇನು ಮಾಡಿದ, ಭೀಮನಿಗೆ ವಂಚನೆ ಮಾಡಬೇಕು ಅಂತ ಹೇಳಿ ಎರಡು ಕೈ ಊರಿ, ಪಾದಗಳನ್ನು ನೆಲದ ಮೇಲೆ ಊರಿ, ತಲೆ ಕೆಳಗೆ ಮಾಡಿ, ತಲೆಯನ್ನೂ ಕೂಡ ನೆಲಕ್ಕೆ ಊರಿ ನಿಂತನಂತೆ. ಪ್ರಾಣಿಗಳು ನಿಂತ ಹಾಗೆ ಸೊಂಟ ಮೇಲೆ ಮಾಡಿ ಸಿಂಹ ನಿಂತಂತೆ, ತಲೆ ಊರಿ, ಕಾಲನ್ನು ಕೂಡ ನೆಲಕ್ಕೆ ಊರಿ, ಸೊಂಟ ಮೇಲೆ ಮಾಡಿ ಸಿಂಹ ನಿಂತ ಹಾಗೆ. ಯಾವ ರೀತಿ ಸಿಂಹ ಸೊಂಟ ಮೇಲೆ ಮಾಡಿಬಿಡ್ತದೆ, ಕೆಲವು ಸಲ ಮೈ ಮುರಿಯೋದು ಅಂತ ಮಾಡೋ ಹಾಗೆ ಮಾಡ್ತದಂತೆ. ಹಾಗೆ ತಲೆ ಕೆಳಗೂರಿ ಸೊಂಟ ಮೇಲೆ ಮಾಡಿ ನಿಂತ. ಅದೇ ಸಂದರ್ಭ ನೋಡಿ ಭೀಮಸೇನ ದೇವರು ಅವನಿಗೆ ಪ್ರಹಾರ ಮಾಡಿದ್ರಂತೆ, ನನ್ನೇ ಮೋಸ ಮಾಡ್ತಿದ್ದಾನಲ್ಲ ಇವನು, ಈಗಲೇ ಪ್ರಹಾರ ಮಾಡೋಣ ಅಂತ ಗದಾ ತಗೊಂಡು ಪ್ರಹಾರ ಮಾಡಿದ್ರು. ಒಂದೇ ಏಟಿಗೆ ಎರಡು ತೊಡೆ ಮುರಿತಂತೆ, ಎರಡು ತೊಡೆ ಮುರಿದು ಕೂಡಲೇ ಎಲ್ಲರೂ ತಿಳ್ಕೊಂಡ್ರು. ಅಷ್ಟೊತ್ತಿಗೆ ಬಲರಾಮನೂ ಕೂಡ ಅಲ್ಲಿಗೆ ಬಂದಿದ್ದಂತೆ. ನಾರದ ಋಷಿಗಳು ಹೋಗಿ ಎಲ್ಲೋ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಕೂತಿದ್ದಂತಹ ಬಲರಾಮನಿಗೆ ಹೇಳಿದ್ರಂತೆ, ಬಲರಾಮ ನಿನ್ನ ಶಿಷ್ಯ ಯಾರು? ದುರ್ಯೋಧನ. ಭೀಮಸೇನ ದೇವರು ಕೂಡ ಬಲರಾಮನ ಶಿಷ್ಯನೇ, ಶುಕ್ಲಕೇಶ ಆವೇಶ ಇದ್ದಾಗ. ನಿಮ್ಮ ಶಿಷ್ಯರಿಬ್ಬರೂ ಕೂಡ ಗದಾ ಯುದ್ಧ ಶುರು ಮಾಡಿದ್ದಾರೆ, ನೀನು ನೋಡ್ಲಿಕ್ಕೆ ಇಚ್ಛೆ ಇದ್ರೆ ನೋಡೋ, ಬಯಸೋದಾದ್ರೆ ಹೋಗಿ ನೋಡು ಅಂತ ಓಡಿ ಬಂದಂತೆ ಬಲರಾಮ ನೋಡೋಣ ಅಂತ. ಬಲರಾಮ ಬರೋ ಹೊತ್ತಿಗೆ ಯುದ್ಧ ನಡೀತಾ ಇದೆ. ವಾರಿತಾವಪಿತೇನ ಒಬವು, ಬಲರಾಮ ಬಂದು ಮೊದಲು ತಡೆದಂತೆ ಇಬ್ಬರನ್ನ, ಬೇಡ ಬೇಡ ಸಾಕು ಮಾಡ್ರಿ ಅಂತಂದ್ರೆ ಕೇಳಲಿಲ್ಲ, ಇಬ್ರು ಯುದ್ಧ ಮಾಡ್ತಿದ್ದಾರೆ. ವಂಚನೆ ಮಾಡ್ಲಿಕ್ಕೆ ಇವನು ಸೊಂಟ ಮೇಲೆ ಮಾಡಿ, ತಲೆ ಊರಿ, ಕಾಲನ್ನು ಊರಿ, ಪ್ರಾಣಿಗಳು ನಿಂತಂತೆ, ಸಿಂಹ ನಿಂತಂತೆ ನಿಂತಾಗ ಎರಡು ತೊಡೆಗಳನ್ನು ಕೂಡ ಭೀಮ ಮುರಿದು ಬಿಟ್ಟ. ಬಲರಾಮನಿಗೂ ಅನುಮಾನ ಬಂತು, ಗದಾ ಯುದ್ಧ ನಿಯಮ ಮೀರಿದ ಭೀಮ. ಯಾಕೆಂದ್ರೆ ನಾಭಿಯ ಕೆಳಗಡೆ, ಹೊಕ್ಕಳಿನ ಕೆಳಗಡೆ ಗದಾ ಪ್ರಹಾರ ಮಾಡಬಾರದು ಅಂತಿದೆ ಗದಾ ಯುದ್ಧದಲ್ಲಿ. ಏನಿದ್ರೂ ಮೇಲೆ ಹೊಡಿಬೇಕಷ್ಟೇ ಹೊರತು ಹೊಕ್ಕಳಿನ ಕೆಳಗಡೆ ಹೊಡಿಬಾರದು. ಆದ್ರೆ ಹೊಡೆದು ಬಿಟ್ಟ ಅಂತ ಬಲರಾಮನಿಗೂ ಅನಿಸ್ತು, ಧರ್ಮರಾಜನಿಗೂ ಅನಿಸ್ತು, ನೋಡುವವರಿಗೆಲ್ಲ ಅನಿಸ್ತು. ಈ ರೀತಿ ಗದಾ ಯುದ್ಧ ನಿಯಮ ಮೀರಿದನೇನೋ ಅಂತ ಎಲ್ರಿಗೂ ಕೂಡ ಅನುಮಾನ ಬಂದಿದೆ. ಅಂತೂ ಎರಡೂ ತೊಡೆ ಮುರುಕೊಂಡು ದುರ್ಯೋಧನ ಕೆಳಗಡೆ ಬಿದ್ದಿದ್ದಾನೆ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಶ್ರೀಮದ್ ಆಚಾರ್ಯ ಹೇಳ್ತಾರೆ ಅನ್ನೋದಕ್ಕಿಂತಲೂ ಭೀಮಸೇನ ಹೇಳ್ತಾನೆ ಅಂತಲೇ ಅನ್ಬೇಕು.
ಯಾಕೆ ಭೀಮಸೇನ ದೇವರೇ ಮಧ್ವಾಚಾರ್ಯರಾಗಿ ಹೇಳೋದು. ಹಿಂದಿನ ಜನ್ಮದಲ್ಲಿ ದ್ವಾಪರದಲ್ಲಿ ನಾನು ಹೇಗೆ ಹೊಡೆದಿದ್ದೇನೆ, ಏನ್ ಮಾಡಿದ್ದೇನೆ ಅನ್ನೋದನ್ನ ಅವರೇ ಹೇಳ್ತಾರೆ. ದುರ್ಯೋಧನನ ತೊಡೆ ಮುರಿಯುವಾಗ ಭೀಮ ಆವಾಗ ಮತ್ತೊಂದು ಸೂಕ್ತವನ್ನ ಕಂಡುಕೊಂಡಂತೆ. ಋಷಭಮ್ಮ ಸಮಾನಾನಾಂ ಅಂತ ಒಂದು ಋಷಭ ಸೂಕ್ತ ಅಂತ ಆ ಸೂಕ್ತವನ್ನ ಕಂಡುಕೊಂಡು ಇತಿ ಸೂಕ್ತಂ ದದರ್ಶಃ ಆ ಋಷಭಮ್ಮ ಸಮಾನಾನಾಂ ಅನ್ನೋ ಸೂಕ್ತವನ್ನ ಪಠನ ಮಾಡ್ತಾ ಅದನ್ನು ಕಂಡುಕೊಂಡು ಅದನ್ನು ಉಚ್ಚಾರಣೆ ಮಾಡ್ತಾ ದುರ್ಯೋಧನನ ತೊಡೆ ಮುರಿದಿದ್ದಾನೆ. ಮತ್ತು ದುಶ್ಯಾಸನನ್ನ ಸಂಹಾರ ಮಾಡುವಾಗ ಹೇಗೆ ಮನ್ನು ಸೂಕ್ತ ಕಂಡುಕೊಂಡು ಅದೇ ರೀತಿ ಇಲ್ಲಿ ಆ ಋಷಭಮ್ಮ ಸಮಾನಾನಾಮನ ಸೂಕ್ತ ಹೇಳ್ತಾ ಅವನ ಎರಡು ತೊಡೆ ಮುರಿದು ಅವನನ್ನು ಕೆಳಗಡೆ ಬೀಳಿಸಿ ಕಾಲಿನಿಂದ ಅವನ ತಲೆ ತುಳಿದಂತೆ. ಅದು ಹಿಂದೆ ಪ್ರತಿಜ್ಞೆ ಮಾಡಿದ್ದ. ಮೃದ್ನಾಮಿವ ಪಾದ ತಲೇನ ಸರ್ವಾನಂತ ಹಿಂದೆ ಪ್ರತಿಜ್ಞೆ ಮಾಡಿದ್ದ. ಅಂಗಾಲಿನಿಂದ ಮೆಟ್ಟಿ ನಿಮ್ಮ ತಲೆಯನ್ನು ತುಳಿದು ಹಾಕ್ತೇನೆ ಅಂತ ಕೌರವರಿಗೆಲ್ಲ ಹೇಳಿದ್ದ. ದುರ್ಯೋಧನ ಕೃಷ್ಣನ ಪಣಕ್ಕಿಡು ಅಂತ ಒಂದ್ಸಲ ಅಂದಿದ್ದ ಹಿಂದೆ ಧರ್ಮರಾಜನಿಗೆ. ಎಲ್ಲ ಪಣಕ್ಕಿಟ್ಟು ಸೋತಿ ನಿನ್ನ ಕಡೆ ಈಗ ಏನೇನು ಉಳಿದಿಲ್ಲ, ಉಳಿದದ್ದು ಅಂತಂದ್ರೆ ಕೃಷ್ಣ ಒಬ್ಬ ಉಳಿದಿದ್ದಾನೆ, ಅವನನ್ನು ಪಣಕ್ಕಿಟ್ಟು ಬಿಡು ಅಂತಂದಾಗ ರೋಷಾವೇಶದಿಂದ ಭೀಮಸೇನ ಹಾಗೆ ಪ್ರತಿಜ್ಞೆ ಮಾಡಿದ್ದ. ಶಿರೋ ಮೃದುಷ್ಯ ನಿಪಾತ್ಯ ಭೂತಲೇಹಿತೇ ಶಿರೋ ಮೃದುಷ್ಯ ಇತ್ಯಲಂ ನಿನ್ನನ್ನು ಕೆಳಗಡೆ ಕೆಡವಿ ನಿನ್ನ ತಲೆ ತುಳಿಯದಿದ್ರೆ ಕೇಳು ಅಂತಂದಿದ್ದ. ಆ ಪ್ರತಿಜ್ಞೆ ಅದೆಲ್ಲ ನೆನಪಿಟ್ಟುಕೊಂಡು ಈಗ ಎರಡು ತೊಡೆ ಮುರುಕೊಂಡು ದುರ್ಯೋಧನ ಬಿದ್ದಾಗ ಭೀಮಸೇನ ದೇವರು ಅವನ ತಲೆಯನ್ನು ತುಳಿತಾ ಇದ್ದಾರೆ. ಋಷಭ ಸೂಕ್ತ ಅಂತ ಏನಿದೆ ಆ ಋಷಭ ಸೂಕ್ತವನ್ನ ಪಠನ ಮಾಡ್ತಾ ಇದ್ದಾರೆ. ಆ ಸೂಕ್ತವನ್ನ ಬಾಯಲ್ಲಿ ಹೇಳ್ತಾ ಆ ಕಲಿ ಸ್ವರೂಪನಾಗಿರ್ತಕ್ಕಂಥ ದುರ್ಯೋಧನನ್ನ ತಲೆ ತುಳು. ತಾಂಶ್ಚಕಾರ ತಮೋ ಗಂತೃನ್ ಸ್ತಶ್ಯಮೂರ್ಧನಿ ಪದಾಕ್ರಮನ್ ತೇಷಾಂ ಪುಣ್ಯಾನಿ ವಿದ್ಯಾಶ್ಚ ಸಮಾದಾಯೈವ ಸರ್ವಶಃ. ಆವಾಗ ಅವರೆಲ್ಲರ ಪುಣ್ಯ ಅವರಲ್ಲಿರ್ತಕ್ಕಂಥ ಜ್ಞಾನ ಎಲ್ಲವನ್ನೂ ಹೀರ್ಕೊಂಡ್ರಂತೆ ಭೀಮಸೇನ ದೇವರು. ಅವರಲ್ಲಿದ್ದಂತಹ ಪುಣ್ಯ ಏನೇನೋ ಅಲ್ಪ ಸ್ವಲ್ಪ ಪುಣ್ಯಕರ್ಮನೂ ಮಾಡಿರ್ತಾರೆ ದುಷ್ಟರು ಕೂಡ, ಅವರ ಪುಣ್ಯವನ್ನೆಲ್ಲ ವಾಯುದೇವರು ಕಸಗೋತಾರಂತೆ. ಹೀಗೆ ದುರ್ಯೋಧನನ ಪುಣ್ಯವನ್ನೆಲ್ಲ ಕಸಗೊಂಡು ಅವನಿಗೆ ಸಹಾಯಕರಾಗಿ ನಿಂತಿದ್ದಂತಹ ತಮ್ಮಂದ್ರೇನಿದ್ರು ಅವರ ಪುಣ್ಯವನ್ನೆಲ್ಲ ಕಸಗೊಂಡು ಈ ರೀತಿ ಕಾಲಿನಿಂದ ಮೆಟ್ಟಿದ್ದಾನೆ. ಸ್ಮಾರಯಾಮಾಸ ಕರ್ಮಾಣಿ ಯಾನಿ ತಸ್ಯ ಕೃತಾನಿ ಚ. ಅವನ ಹಿಂದೆ ಏನೇನು ಮಾಡಿದ ದುರ್ಯೋಧನ ಏನೇನು ಮಾಡಿದ್ದ ಎಲ್ಲವನ್ನು ನೆನಪು ಮಾಡಿ ಹೇಳ್ತಿದ್ದಾನಂತೆ. ಒಂದೊಂದನ್ನು ಕೂಡ ಹಿಂಗ್ ಮಾಡಿದ್ದಿ ಅಂತ ನೆನಪಿಟ್ಟುಕೊಂಡು ಹೇಳ್ತಾ ಇದ್ದಾನೆ. ಕೃಷ್ಣ ಬಂಧೇ ಕೃತೋ ಮಂತ್ರ ಮುಖ್ಯವಾಗಿ ಹೇಳಿದ್ದೇನು ಅಂತಂದ್ರೆ ಕೃಷ್ಣ ಬಂಧೇ ಕೃತೋ ಮಂತ್ರ. ಕೃಷ್ಣನ ಪಣಕ್ಕಿಡು ಅಂತ ಒಂದು ಮಾತಂದಿದ್ದಿ. ಕೃಷ್ಣ ಸಂಧಾನಕ್ಕೆ ಅಂತ ಬಂದಾಗ ನಿಮ್ಮನ್ನೆಲ್ಲ ಬದುಕುಳಿಸಲಿ ನಿಮ್ಮನ್ನು ಬದುಕಿಸಲಿ ಅಂತಲೇ ಬಂದಾಗ ಅವನನ್ನು ಕಟ್ಟಿ ಹಾಕಬೇಕು ಅಂತ ಪ್ರಯತ್ನ ಮಾಡಿದ್ದೀಯಲ್ಲ ದುರ್ಯೋಧನ. ನಿತ್ಯ ಮುಕ್ತನಾಗಿರ್ತಕ್ಕಂಥ ಕೃಷ್ಣನನ್ನ ಬಂಧನ ಮಾಡಬೇಕು ಅಂತ ಹೊರಟಿದ್ದಿ. ಅವನು ನಿತ್ಯ ಮುಕ್ತ, ಅವನಿಗೆ ಬಂಧನವೇ ಇಲ್ಲ, ಅಂಥವನನ್ನ ಕಟ್ಟಬೇಕು ಅಂತ ಹೊರಟಿದ್ದೀಯಲ್ಲ ಅಂತ ಹೇಳಿ ಹೇಳಿ ತುಳಿತಾ ಇದ್ದಾನಂತೆ. ಒಂದೊಂದು ಸುದ್ದಿ ಹೇಳೋದು, ಒಂದೊಂದು ಸಲ ಮೆಟ್ಟೋದು, ಅವನನ್ನ ತಲೆ ಒದೆಯೋದು, ಇಂಥ ಕಾರ್ಯ ಮಾಡ್ತಿದ್ದಾನೆ. ಪುನಃ ಪುನಶ್ಚ ತದ್ವೀಕ್ಷ. ನಾರದರು ಮಹಾಬುದ್ಧಿವಂತರು, ಗದಾಯುದ್ಧ ನೋಡು ಅಂತ ಬಲರಾಮನ್ ಕಳಿಸಿದ್ದಲ್ಲ, ಮುಂದೆ ಭೀಮ ಈ ರೀತಿ ಕಾಲಿನಿಂದ ಒದ್ದು ಒದ್ದು ತುಳಿದು ತುಳಿದು ಅವನನ್ನ ಹಿಂಸೆ ಪಡಿಸ್ತಾನೆ, ಅದನ್ನ ನೋಡ್ಲಿ ಬಲರಾಮ ಅಂತಿತ್ತು ನಾರದರಿಗೆ. ಅದು ಗದಾಯುದ್ಧ ನೋಡು ಇಬ್ರು ಮಾಡ್ತಿದ್ದಾರೆ ಅಂತ ಕಳಿಸಿದ್ರು. ಇವನಿಗೂ ಕೂಡ ಬಲರಾಮ ಗೆಲ್ತಾನೆ ಅಂತಿತ್ತೋ ಏನೋ, ಇದು ದುರ್ಯೋಧನ ಗೆಲ್ತಾನೆ ಅಂತಿತ್ತೋ ಏನೋ, ಬಲರಾಮನಿಗೆ ಬಂದಾಗ ಭೀಮನ ಮೇಲ್ಗೈ ಆಗೋದನ್ನ ನೋಡೇ ತಡೆದಿದ್ದ. ಈಗ ಭೀಮಸೇನ ದೇವರು ದುರ್ಯೋಧನನ ತಲೆಯನ್ನ ಈ ರೀತಿ ಒದಿತಾ ಇರೋದು ತುಳಿತಾ ಇರೋದು ನೋಡಿ ಬಲರಾಮನಿಗೆ ಬಹಳ ಸಿಟ್ಟು ಬಂತಂತೆ. ಯಾಕಾದ್ರೂ ನಾರದರು ಇಲ್ಲಿ ಕಳಿಸಿದ್ರು ಅಂತ ಅನ್ಕೊಂಡು ಇದನ್ನ ನೋಡ್ಬೇಕಾಯ್ತಲ್ಲ ಅಂತ. ದುರ್ಯೋಧನನ ಒದೆಯೋದನ್ನ ನೋಡ್ಬೇಕಲ್ಲ, ಇನ್ನೊಬ್ಬರಾಗಿದ್ರೆ ಸಂತೋಷ ಪಡಬೇಕು. ನಮ್ದು ಒಂದು ಬಿಟ್ಟಿ ಏಟಿರ್ಲಿ ಅಂತ ಬಂದು ತುಳಿತಿದ್ರು ಇನ್ಯಾರಾದ್ರೂ ಆಗಿದ್ರೆ, ಯಾರಾದ್ರೂ ಹೊಡೆಯುವಾಗ. ಪುನಃ ಪುನಶ್ಚ ತದ್ವೀಕ್ಷ ಚುಕ್ರೋಧ ಮುಸಲಾಯುಧ ಚುಕ್ರೋಷ ನೈವ ಧರ್ಮೋಯಂ ಇತ್ಯಸೋ ಊರ್ಧ್ವ ಬಾಹುಕಃ. ಬಲರಾಮ ಕೈ ಎತ್ತಿ ಕೂಗ್ತಾ ಇದ್ದಾನಂತೆ, ಭೀಮ ಮಾಡ್ತಾ ಇರೋದು ಅಧರ್ಮ, ಈ ರೀತಿ ನಾಭೆ ಕೆಳಗಡೆ ಹೊಡೆದದ್ದು ಅಧರ್ಮ, ಅಧರ್ಮದಿಂದ ಅವನ ತೊಡೆ ಮುರಿದು ಬೀಳಿಸಿ ತಲೆ ತುಳಿತಾ ಇರೋದು ಇನ್ನೂ ಅಧರ್ಮ, ಇದು ಸರಿಯಲ್ಲ ಅಂತ ಕೋಪದಿಂದ ಕೂಗ್ ಹಾಕ್ತಾ ಇದ್ದಾನೆ. ಪುನಃ ಕ್ರೋಧಾಭಿತಾಮ್ರ. ಆದ್ರೆ ಬಲರಾಮನ ಕೂಗಿಗೆ ಯಾರು ಬೆಲೆ ಕೊಡ್ತಾರೆ? ಯಾರು ಬೆಲೆ ಕೊಡ್ಲಿಲ್ಲ. ಆವಾಗ ಬೆಲೆ ಕೊಡಬೇಕಾದವರೆಲ್ಲ ಸತ್ತೋಗಿ ಬಿಟ್ಟಿದ್ರು ದುರ್ಯೋಧನನ್ ತಮ್ಮಂದ್ರು, ಯಾರು ಬೆಲೆ ಕೊಡಬೇಕು? ಪುನಃ ಸಿಟ್ಟು ಬಂತು. ಯಾರು ಆ ಮಾತು ಕೇಳದೇ ಇದ್ದಾಗ ಸಿಟ್ಟು ಬಂದು ಕ್ರೋಧಾಭಿತಾಮ್ರಾಕ್ಷ ಆದಾಯ ಮುಸಲಂ ಹಲಂ. ಒಣಕೆ ಮತ್ತು ನೇಗಿಲು ಎರಡು ಆಯುಧ, ಒಂದು ಮುಸಲವನ್ನೂ ತಗೊಂಡ, ಒಣಕೆ ತಗೊಂಡ, ನೇಗಿಲು ಹಿಡ್ಕೊಂಡ, ಭೀಮನನ್ನು ಎರಡರಿಂದ ಹೊಡೆದು ಬಿಡೋಣ ಅಂತ ಒಣಕೆ ತಗೊಂಡು ಹೋಗ್ತಿದ್ದಾನೆ ಭೀಮನನ್ನು ಹೊಡಿಬೇಕು ಅಂತ. ಕೃಷ್ಣ ತಡದಂತೆ ಬಲರಾಮನ್, ನಿನ್ನ ಕೈಲಿ ಆಗುವ ಮಾತಲ್ಲ ಅದು, ಇರೋ ಆಯುಧನು ತುಂಡಾಗಿ ಹೋದಿತ್ತು, ಆಮೇಲೆ ನೇಗಿಲು ಹೋಗ್ತದೆ, ಒಣಕೆನೂ ತುಂಡಾಗಿ ಹೋಗ್ತದೆ ಅಂತ ಕೃಷ್ಣ ತಡೆದು ನಿಲ್ಲಿಸಿದಂತೆ. ಆ ಭೀಮ ಮಾತ್ರ ಏನ್ ಮಾಡ್ಯಾ ನೀವನು ಅಂತ ಅಭಯೇ ಸಂಸ್ಥಿತೆ ಭೀಮೆ, ಒಂದು ಸ್ವಲ್ಪನೂ ಕೂಡ ಅಳುಕದೆ ಬಲರಾಮನಿಗೆ ಹೆದರದೇನೆ ನಿಶ್ಚಲವಾಗಿ ಭೀಮ ನಿಂತಿದ್ದಾನೆ. ನಚಚಾಲ ವೃಕೋದರ ಅಭಯೇ ಸಂಸ್ಥಿತೆ ಭೀಮೆ ರಾಮಂ ಜಗ್ರಾಹ ಕೇಶವ. ಕೃಷ್ಣನೇ ಬಲರಾಮನ್ನ ತಡೆದು ನಿಲ್ಲಿಸ್ತಾನೆ.
ನಿಲ್ಲಿಸಿ ಹೇಳಿದಂತೆ, ಯಾಕವನ ಮೇಲೆ ಆಕ್ರೋಶ ಮಾಡ್ತಾ ಇದ್ದಿ, ಯಾಕವನ ಮೇಲೆ ಕ್ರೋಧ? ಆ ಧರ್ಮೇಣ ನಿಹತೋ ಭೀಮೇನಾಯಂ ಸುಯೋಧನ. ನೋಡಿ ಅಲ್ಲಿ ಹೇಳಿದ್ದ, ಸ್ವಲ್ಪ ಅಧರ್ಮ ಮಾಡಬೇಕಾಗ್ತದೆ ಭೀಮ, ಮಾಡಿದ್ರೂ ಪರವಾಗಿಲ್ಲ, ಆಪದ್ಧರ್ಮ ಮಾಡ್ಲಿ ಅಂತಂದಿದ್ದ. ಈಗ ಬಲರಾಮನ ಹತ್ರ ಕೃಷ್ಣ ಹೇಳ್ತಿದ್ದಾನೆ, ಧರ್ಮದಿಂದಲೇ ಕೊಂದಿದ್ದಾನೋ, ಭೀಮ ಧರ್ಮದಿಂದ ಕೊಂದಿದ್ದಾನೆ, ಒಂದ್ ಸ್ವಲ್ಪನೂ ಅಧರ್ಮ ಅವನಲ್ಲಿ ಕನಸಿನಲ್ಲಿಯೂ ಯೋಚನೆ ಮಾಡಬೇಡ, ಭೀಮ ಧರ್ಮದಿಂದ ಕೊಂದಿದ್ದಾನೆ. ಯಾಕೆ ನಾನು ಯಾಕೆ ಕೋಪ ಪಡ್ತಿದ್ದೆ, ಏನ್ ಧರ್ಮ ಇದು, ಧರ್ಮನೋ ಅಂತ ಕೇಳಿದ್ರೆ ಬಲರಾಮ ಕೇಳಿದಂತೆ, ಏನ್ ಧರ್ಮ ಮಾಡಿದ್ದು ಭೀಮ ಹೇಳು. ಕೃಷ್ಣ ಹೇಳ್ತಾನೆ, ನ ಮಂಡಲೇಭಿಸಾರೇವ ನಾಪಸಾರೇಚ ನಾಭಿತಃ ಅಧೋಹನ್ಯಾತ್ ವಂಚಯಂತ ಮಧೋಹತ್ವ ನ ದುಷ್ಯತಿ. ಮಂಡಲಾಕಾರವಾಗಿ ತಿರುಗುವಾಗ ಎದುರು ಗದೆ ಹಿಡ್ಕೊಂಡು ಎದುರುಗಡೆ ಯುದ್ಧಕ್ಕೆ ಬಂದಾಗ, ಅಂಥ ಸಂದರ್ಭದಲ್ಲಿ ಅಥವಾ ದೂರ ಸರ್ಕೊಂಡು ಹೋದಾಗ ಆ ಸಂದರ್ಭದಲ್ಲಿ ನಾಭಿಯಿಂದ ಕೆಳಗೊಡಿಬಾರದು ಅಂತ ನಿಯಮ, ಗದಾ ಯುದ್ಧದ ನಿಯಮ ಅದು. ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೇನು, ಗದಾ ಯುದ್ಧದ ನಿಯಮ ಹೀಗೆ, ಮಂಡಲಾಕಾರವಾಗಿ ತಿರುಗುವಾಗ ಎದುರುಗಡೆ ಬಂದಾಗ ದೂರ ಸರದಾಗ ನ ಮಂಡಲೇ ವಾಭಿಸಾರೇವ ನಾಪಸಾರೇಚ ನಾಭಿತಃ ಅಧೋಹನ್ಯಾತ್, ಆವಾಗ ಕೆಳಗಡೆ ಹೊಡಿಬಾರದು. ವಂಚಯಂತಂ ಮೋಸ ಮಾಡುವಾಗ ಅಧೋಹತ್ವ ನದುಷ್ಯತಿ, ಕೆಳಗಡೆ ಕೊಂದರೆ ತಪ್ಪಲ್ಲ. ದುರ್ಯೋಧನ ಏನ್ ಮಾಡಿದ್ದಾನೆ, ತಲೆ ಕೆಳಗಡೆ ಊರಿ ಸಿಂಹದ ಹಾಗೆ ಸೊಂಟ ಮೇಲೆ ಮಾಡಿ ಆ ತೊಡೆ ಮುಚ್ಚಿಕೊಂಡು ಕಾಣದೇ ಇರೋ ಹಾಗೆ ನಿಂತಿದ್ದ. ಇದು ಮೋಸ ಅಲ್ವೇನು? ಈ ರೀತಿ ಗದಾ ಯುದ್ಧ ಮಾಡುವಾಗ ಹಿಂಗೆ ನಿಂತುಕೊಳ್ಳೋದು ಅಂತ ಎಲ್ಲಿಯಾದರೂ ಕ್ರಮ ಇದೆಯಾ? ಈ ರೀತಿ ನಿಂತುಕೊಂಡು ಅವನನ್ನು ಮೋಸ ಮಾಡ್ಲಿಕ್ಕೆ ಹೋದ, ಆದ್ರಿಂದ ನಾಭಿಯಿಂದ ಕೆಳಗಡೆ ಹೊಡೆದ್ರೆ ತಪ್ಪಲ್ಲ. ಹೊಡೆದಿದ್ದಾನೆ ಅಂತ ಇಲ್ಲ ಕೃಷ್ಣ, ಮೋಸ ಮಾಡುವಾಗ ನಾಭಿಯಿಂದ ಕೆಳಗಡೆ ಹೊಡೆದ್ರೆ ತಪ್ಪಲ್ಲ ಅಂತ ಒಂದು ನಿಯಮ ಹೇಳ್ತಿದ್ದಾನೆ ಅಷ್ಟೇನೆ. ಇವನೇನ್ ಮಾಡಿದ ಅನ್ನೋದನ್ನ ಗೂಢವಾಗಿ ಇಟ್ಕೊಂಡ್ಬಿಟ್ಟ. ಮಹಾ ಚಮತ್ಕಾರ ಕೃಷ್ಣಂದು, ಯೋಗೇಶ್ವರ ಅಂತಾರೆ, ಭಾರಿ ಉಪಾಯದ ಮಾತು. ಬಲರಾಮನಿಗೆ ಯಾವ ರೀತಿ ಹೊಡೆದಿದ್ದಾನೆ ಅನ್ನೋದನ್ನ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಕೃಷ್ಣ. ಅದು ಕೃಷ್ಣನಿಗೆ ಗೊತ್ತು, ಭೀಮನಿಗೆ ಗೊತ್ತು. ಬಲರಾಮನಿಗೆ ಇಷ್ಟ ಹೇಳ್ತಿದ್ದಾನೆ, ಮೋಸ ಮಾಡಿದಾಗೆ ಕೆಳಗಡೆ ಹೊಡೆದ್ರೆ ತಪ್ಪಲ್ವೋ ಅಂದ. ಇವನು ಮೋಸ ಮಾಡಿದ್ದು ಹೌದು, ಇವನು ಕೆಳಗಡೆ ಹೊಡೆದದ್ದು ಮಾತ್ರ ಅಲ್ಲ, ತೊಡೆ ಮುರಿದದ್ದು ಹೌದು, ಕೆಳಗಡೆ ಹೊಡೆದಿಲ್ಲ, ನಾಭಿ ಕೆಳಗಡೆ ಹೊಡೆದಿಲ್ಲ. ಆದ್ರೆ ಇಷ್ಟ ಹೇಳ್ತಾನೆ, ಮೋಸ ಮಾಡುವಾಗ ಕೆಳಗಡೆ ಹೊಡೆದ್ರೆ ತಪ್ಪಲ್ಲ ಅಂತ. ಇವನೇನ್ ಅನ್ಕೊಂಡ, ಕೆಳಗಡೆ ಹೊಡೆದಿದ್ದಾನೆ ಅಂತ ಇವನಿಗೆ ಅನಿಸಿರ್ಬೇಕು ಬಲರಾಮನಿಗೆ. ಯಾಕೆಂದ್ರೆ ಹೇಗಿದ್ರು ಆ ಕಡೆ ಪಕ್ಷಪಾತ ಮಾಡಿದ್ನಲ್ಲ, ಹಂಗೇ ಇರ್ಲಿ ಅವನ ಭಾವನೆ ಅಂತ ಮಾಡ್ತಿದ್ದಾನೆ ತಾತ್ಕಾಲಿಕವಾಗಿ. ಮತ್ತೆ ಇನ್ನೊಂದು ಹೇಳಿದ್ ನೋಡು, ಇನ್ನೊಂದು ಹೇಳ್ತಾನೆ ನೋಡು ಅಣ್ಣ ಬಲರಾಮ, ಕೃತ ಪ್ರತಿಜ್ಞಾಚ ಮೃಕೋದರೇಣ, ಭೀಮ ಹೇಗಿದ್ರು ತೊಡೆ ಮುರಿತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ, ಆ ಪ್ರತಿಜ್ಞೆ ಪರಿಪಾಲನೆ ಮಾಡಬೇಕು, ಅದಕ್ಕೋಸ್ಕರ ತೊಡೆ ಮುರಿದ, ತಪ್ಪೇನು? ಕ್ಷತ್ರಿಯರಿಗೆ ಪ್ರತಿಜ್ಞಾ ಪಾಲನೆ ಮುಖ್ಯ ಧರ್ಮ ಅಲ್ವೋ ಅಂತ ಹೇಳಿದಾಗ, ಇವನಿಗೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ಬಲರಾಮನಿಗೆ. ಏನಿ ಧರ್ಮನೋ ಧರ್ಮಾಭಾಸನೋ, ಒಟ್ಟು ಧರ್ಮಾಭಾಸ ಇರಲಿ ನಡಿ ಅಂತಂದು ಹೋಗಿಬಿಟ್ಟು, ಧರ್ಮ ಅಂತ ಮನವರಿಕೆ ಏನಾಗ್ಲಿಲ್ಲ ಅವನಿಗೆ. ಕೃಷ್ಣ ಹೇಳಿದ್ರು ಕೂಡ ಆ ಈ ಕೃಷ್ಣ ಬಲರಾಮನಿಗೆ ಹೇಳಿದ್ದನ್ನ ಧರ್ಮರಾಜ ಕೇಳಿಸ್ಕೋತಾ ಇದ್ದ. ಧರ್ಮರಾಜನಿಗೂ ಅದೇ ಸಂದರ್ಭದಲ್ಲಿ ಅನುಮಾನ ಬಂದಿತ್ತು, ಭೀಮ ತಪ್ಪು ಮಾಡಿಬಿಟ್ನೋ ಏನೋ ಅಂತ. ಆದ್ರಿಂದ ಧರ್ಮರಾಜ ಮತ್ತೆ ಬಲರಾಮ ಹೋದ ಮೇಲೆ, ಗತೆ ತಸ್ಮಿನ್ ಗತೆ ವಾಸುದೇವಂ ಸಮಪೃಚ್ಛದ್ ಯುಧಿಷ್ಠಿರ, ಧರ್ಮೋಯಂ ಅಥವಾ ಧರ್ಮ ಇತಿ ತಂ ಪ್ರಾಹ ಕೇಶವ. ಬಲರಾಮ ಹೋದ ಮೇಲೆ ಧರ್ಮರಾಜ ಹತ್ರ ಬಂದು ಕೇಳ್ತಾನೆ ಕೃಷ್ಣನ ಹತ್ರ, ಕೃಷ್ಣ ನೀನ್ ನನಗೆ ಹೇಳಿ, ನಿಜ ಹೇಳಿ ನನಗೆ, ಇವನಿಗೇನೋ ಮುಚ್ಚಿಡ್ತಿದ್ದಾನೆ ಅಂತ ಅವನಿಗೆ ಗೊತ್ತಾಯ್ತು. ಸ್ವಾರಸ್ಯ ಅಂದ್ರೆ ಬಲರಾಮನ ಹತ್ರ ಏನೋ ಮುಚ್ಚಿಡ್ತಿದ್ದಾನೆ, ಸ್ಪಷ್ಟವಾಗಿ ಹೇಳಲಿಲ್ಲ ಅಂತ ಗೊತ್ತಾಯ್ತು. ಅಲ್ಲ, ಮೋಸ ಮಾಡಿದವ್ರನ್ನ ಹೊಡೆದ್ರೆ ತಪ್ಪಲ್ಲ ಅಂತ ಇಷ್ಟೇ ಹೇಳ್ಬಿಟ್ಟ ಮುಗಮ್ಮಾಗಿ. ಧರ್ಮರಾಜ ಬಂದು ಕೇಳ್ತಾನೆ, ನಿಜವಾಗಿಯೂ ಭೀಮ ಮಾಡಿದ್ದು ಧರ್ಮನೋ ಅಧರ್ಮನೋ ಹೇಳು ಅಂತಂದ. ಧರ್ಮರಾಜ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನೋಡು ಯುಧಿಷ್ಠಿರ, ಪಾಪಿಗಳನ್ನು ಯಾವಾಗಲೂ ಧರ್ಮದಿಂದ ಕೊಲ್ಲಬಾರದು, ಏನೇನೋ ಬರೇ ಧರ್ಮಶಾಸ್ತ್ರ ಹೇಳ್ತಿದ್ದಾನೆ, ಭೀಮ ಏನ್ ಮಾಡಿದ ಅಂತ ಹೇಳ್ತಾನೆ ಇಲ್ಲ. ಪಾಪಿಗಳನ್ನು ಯಾವಾಗಲೂ ಧರ್ಮದಿಂದ ಕೊಲ್ಲಬಾರದು, ಮುಳ್ಳನ್ನ ಮುಳ್ಳಿನಿಂದ ಚುಚ್ಚಬೇಕು ಅಂತ ಹೇಳಿದ್ರೆ, ಬರೇ ಸೂಜಿ ಚುಚ್ಚಬಾರದು ಮನುಷ್ಯರಿಗೆ, ಮುಳ್ಳು ಚುಚ್ಚಿದಾಗ ಮತ್ತೆ ಸೂಜಿನ ಚುಚ್ಚಬೇಕಲ್ಲಿ, ಮುಳ್ಳು ಚುಚ್ಚಿದಾಗ ಸೂಜಿ ಚುಚ್ಚಬೇಕು ಮುಳ್ಳು ತೆಗಿಲಿಕ್ಕೆ. ಹಂಗೆ ಪಾಪಿಗಳನ್ನು ತೆಗಿಲಿಕ್ಕೆ ಅವರಿಗೆ ಅಧರ್ಮ ಮಾಡಿದ್ರೆ ತಪ್ಪಲ್ಲ ಅಂತ. ಇವನೇನು ಮಾಡಿದ ಬಾಯಿ ಬಿಡ್ತಾಯ. ನೈ ನ ಸಾಕ್ಷಾತ್ ಧರ್ಮತೋ ವಧ್ಯಾಹ ಏತು ಪಾಪತಮಾನರಾಹ. ಹಿಂದೆ ದೇವತೆಗಳು ಕೂಡ ಎಷ್ಟೋ ಸಲ ಅಸುರರನ್ನ ವಂಚನೆ ಮಾಡೇ ಮೋಸ ಮಾಡೇ ಕೊಂದಿದ್ದಾರೆ, ಆದ್ರಿಂದ ಪಾಪಿಗಳನ್ನು ಧರ್ಮದಿಂದ ಕೊಲ್ಲಬೇಕು ಅಂತೇನು ಧರ್ಮ ಇಲ್ಲ ಅಂದ್ಬಿಟ್ಟ. ಮತ್ತೆ ಭೀಷ್ಮ ದ್ರೋಣ ಕರ್ಣ ಎಲ್ಲರನ್ನೂ ಒಂದು ರೀತಿಯಲ್ಲಿ ಅಧರ್ಮದಲ್ಲಿ ಕೊಂದ ಹಾಗೆ ಅಂತಲೂ ಹೇಳ್ತಾ ಇದ್ದಾನೆ. ಕೂನು ದುರ್ಯೋಧನೆ ಪಾಪೇ ಹತೆ ದೋಷಕ್ಕೆ ಸಂಚನ. ಪಾಪಿಗಳಲ್ಲಿ, ಪಾಪಿಗಳ ವಿಷಯದಲ್ಲಿ ಧರ್ಮಾನುಷ್ಠಾನ ಮಾಡಬೇಕಾಗಿಲ್ಲ, ಆದ್ರಿಂದ ಪಾಪಿಯಾದಂಥ ದುರ್ಯೋಧನನನ್ನು ಹ್ಯಾಕ್ ಕೊಂದ್ರೂ ಪರವಾಗಿಲ್ಲ ಅಂತಾನೆ. ಮತ್ತು ಇನ್ನೊಂದು ಹೇಳ್ತೀನಿ, ಬಲರಾಮನಿಗೆ ಹೇಳಿದಂಗೆ ಎರಡೆರಡು ಕಾರಣ ಹೇಳ್ತಿದ್ದಾನೆ. ಇನ್ನೊಂದೇನು ಅಂತಂದ್ರೆ, ಪ್ರತಿಜ್ಞೆ ಮಾಡಿದ್ನಲ್ಲ, ಪ್ರತಿಜ್ಞಾ ಪರಿಪಾಲನೆ ಮುಖ್ಯ ಧರ್ಮ, ಪ್ರತಿಜ್ಞಾ ಪರಿಪಾಲನೆ ಅದು ಬಹಳ ಮುಖ್ಯ ಧರ್ಮ ಕ್ಷತ್ರಿಯರಿಗೆ. ಆ ಮುಖ್ಯ ಧರ್ಮ ಪರಿಪಾಲನೆ ಮಾಡಲಿಕ್ಕೆ ಸಣ್ಣ ಅಧರ್ಮ ಮಾಡಿದರೂ ಪರವಾಗಿಲ್ಲ ಅಂತ ಧರ್ಮಶಾಸ್ತ್ರ. ಮುಖ್ಯ ಧರ್ಮ ಪರಿಪಾಲನೆ ಮಾಡಲಿಕ್ಕೆ ಸಣ್ಣ ಅಧರ್ಮ ಮಾಡಬಹುದು. ಏನದು ಸಣ್ಣ ಅಧರ್ಮ ಮಾಡಬಹುದು ಅಂತಂದ್ರೆ, ಈಗ ಒಂದು ಗೋವು, ಒಂದು ಗೋವನ್ನ ಯಾವುದೋ ಒಂದು ಪ್ರಾಣಿ ಅದನ್ನು ಕೊಲ್ತಾ ಇದೆ ಅಂತಾದಾಗ ಅದನ್ನು ಕೊಂದು ಗೋವನ್ನು ಉಳಿಸಿದ್ರೆ ತಪ್ಪಲ್ಲ.
ಅದನ್ನು ಕೊಂದು ಗೋವನ್ನು ಉಳಿಸಬಹುದು. ಸಿಂಹ ಗೋವನ್ನು ಕೊಲ್ತಾ ಇದೆ, ಹುಲಿ ಗೋವಿನ ಮೇಲೆ ಆಕ್ರಮಣ ಮಾಡಿದೆ ಅಂತಂದಾಗ ಹುಲಿಯನ್ನು ಕೊಂದು ಬಿಡೋದು, ಗೋವನ್ನು ಉಳಿಸ್ಬೇಕು. ಅಲ್ಲ, ಸುಮ್ಮನೆ ಹುಲಿ ಕೊಂದರೂ ತಪ್ಪೆ, ಪ್ರಾಣಿ ಹಿಂಸೆ ಮಾಡಬಾರದು ಅಂತಿದೆ. ಆದ್ರೆ ಆ ಹುಲಿ ಗೋವನ್ನು ಕೊಲ್ತಾ ಇರುವಾಗ ಹುಲಿಯನ್ನು ಕೊಂದು ಬಿಟ್ರೆ ಅದು ಅಲ್ಪ ಅಧರ್ಮ ಆಯ್ತು, ಗೋವನ್ನು ಉಳಿಸಿದ್ವಲ್ಲ ಮಹಾಧರ್ಮ ಲಾಭ ಆಗ್ತದೆ. ಆವಾಗ ಈ ಅಲ್ಪ ಅಧರ್ಮ ಗೋವನ್ನು ಉಳಿಸಿದ ಮಹಾಧರ್ಮದಲ್ಲಿ ಕೊಚ್ಚಿಕೊಂಡು ಹೋಗ್ತದಂತೆ. ಈ ರೀತಿ ಎಷ್ಟೋ ನಿದರ್ಶನಗಳಿದೆ. ದೊಡ್ಡ ಧರ್ಮ ಪರಿಪಾಲನೆ ಮಾಡಲಿಕ್ಕೆ ಸ್ವಲ್ಪ ಅಧರ್ಮಗಳನ್ನ ಮಾಡುವಂತಹ ಪ್ರಸಂಗ ಬಂದೇ ಬರ್ತದೆ. ಅಧರ್ಮ ಇಲ್ಲದೇನೆ ಧರ್ಮ ಅನುಷ್ಠಾನ ಕೆಲವು ಸಂದರ್ಭದಲ್ಲಿ ಬಹಳ ಕಷ್ಟ ಆಗಬಹುದು. ಅಂತಹ ಸಂದರ್ಭದಲ್ಲಿ ಮುಖ್ಯ ಧರ್ಮ ಯಾವುದು, ಅಲ್ಪ ಅಧರ್ಮ ಯಾವುದು ಅಂತ ನೋಡ್ಕೊಳ್ಬೇಕು. ಈಶತ್ ಅಧರ್ಮ ಅಂತ ಬರೀತಾರೆ ವಾದಿರಾಜ ಸ್ವಾಮಿ. ಸ್ವಲ್ಪ ಅಧರ್ಮ ಮಾಡಿ ಭೀಮ ಇವನನ್ನ ದುರ್ಯೋಧನನನ್ನ ಕೊಂದ ಅಂತ ಇಟ್ಕೊಳ್ಳೋಣ, ನಾಭೇ ಕೆಳಗಡೆ ಹೊಡೆದ ಅಂತ ಇಟ್ಕೊಳ್ಳೋಣ, ಅದರಿಂದ ತಪ್ಪೇನು? ಗದಾಯುದ್ಧ ನಿಯಮ ಮೀರಿದ ಅನ್ನೋದು ಅಲ್ಪ ಅಧರ್ಮ. ಗದಾಯುದ್ಧ ನಿಯಮ ಮೀರಿದರೆ ಅಷ್ಟು ದೊಡ್ಡ ಅಧರ್ಮ ಏನಲ್ಲ. ಆದರೆ ಕ್ಷತ್ರಿಯರು ಪ್ರತಿಜ್ಞಾ ಪರಿಪಾಲನೆ ಮಾಡದೆ ಹೋದರೆ ಅದು ದೊಡ್ಡ ಅಧರ್ಮ ಆಗ್ತದಂತೆ. ತೊಡೆ ಮುರಿತೀನಿ ಅಂತ ಪ್ರತಿಜ್ಞೆ ಮಾಡಿದ್ನಲ್ಲ, ಅದನ್ನು ಮುರಿದೇ ಹೋದರೆ